ನಮ್ಮ ಬೇಡಿಕೆ ಏನು ಬೇಡಿಕೆಯನ್ನ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಡಿಎಫ್ ಅವರ ಗಮನಕ್ಕೆ ತರುವ ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ವ್ಯವಸ್ಥೆ ಮುಖಾಂತರ ಜನರು ಎಲ್ಲ ರೊಚ್ಚಿಗೆ ಹೋಗಿದ್ದಾರೆ. ಹೋದ ಪ್ರಾಣವನ್ನು ವಾಪಸ್ ತರಲಿಕ್ಕೆ ಆಗುದಿಲ್ಲ. 21 ವರ್ಷದ ಮಗು ಮತ್ತು ಇನ್ನೊಂದು 56 ವರ್ಷದ ಯುವಕ ಅವರನ್ನು ಇನ್ನು ಹೋದ ಪ್ರಾಣವನ್ನು ತರಲಿಕ್ಕೆ ಆಗುದಿಲ್ಲ. ಆದ್ರೆ ಇಲ್ಲಿಯ ಜನ ಬೆಳಿಗ್ಗೆ ಎದ್ದ ಕೂಡಲೇ ಭಯಭೀತಿಯಿಂದ ಓಡಾಡುವಂಥ ಜಾಗ, ಬೆಳಿಗ್ಗೆ 5 ಗಂಟೆಯಿಂದ ಟ್ಯಾಪಿಂಗ್ ಹೋಗುವ ಜನ, 6 ಗಂಟೆಗೆ ಹಾಲು ಕೊಂಡೋಗುವ ಅಂತ ಜನ, 7 ಗಂಟೆಗೆ ಇಲ್ಲಿ ಕೃಷಿ ಕಾರ್ಮಿಕರೆಲ್ಲ ಅವರವರ ಕೆಲಸಕ್ಕೆ ಹೋಗುವಂಥ ಈ ಕ್ಷೇತ್ರ ನೋಡುವಾಗ ಗೊತ್ತಾಗ್ತದೆ. ಇದು ದೊಡ್ಡ ದೊಡ್ಡ ಕಾಡಲ್ಲ, ಇದು ರಕ್ಷಿತಾರಣ್ಯ ಅಲ್ಲ. ಇದು ನೋಡುವಾಗ ಗೊತ್ತಾಗ್ತದೆ, ಪೊದರುಗಳಿಂದ ಸೇರಿದಂತೆ ಈ ಕಾಡಲ್ಲಿ ಇಷ್ಟು ದೊಡ್ಡ ಆನೆ ಇಲ್ಲಿ ಮನೆ ಮಾಡಿ ಕೂತಿ ಅಂತ ನೋಡುವಾಗ ಗೊತ್ತಾಗ್ತದೆ. ಒಂದು ದನಗಳನ್ನು ಕಟ್ಟುವ ಹಟ್ಟಿ ಹೇಗೆ ಉಂಟು, ಅದೇ ರೀತಿ ಇಲ್ಲಿ ಆನೆಗಳ ಹಟ್ಟಿಯಾಗಿದೆ. ಇಲ್ಲಿ ಇಂಥ ಪರಿಸ್ಥಿತಿಯಲ್ಲಿ 3-4 ತಿಂಗಳಿಂದ ಪೇಪರಲ್ಲಿ ನ್ಯೂಸ್ ಬರ್ತಾ ಉಂಟು, ಜನರು ಕಂಪ್ಲೇಂಟ್ ಕೊಡ್ತಿದ್ದಾರೆ, ಎಲ್ಲ ಕಡೆಯಲ್ಲಿ ನ್ಯೂಸ್ಗಳಾಗ್ತಾ ಉಂಟು, ಜನರನ್ನು ಎದುರಿಸುವಂಥ ವ್ಯವಸ್ಥೆಗಳಾಗುತ್ತು. ಮೊನ್ನೆ ಯಾತ್ರಾರ್ಥಿಗಳು ಹೋಗುವಾಗ ಸಾವಿರಗಟ್ಟಲೆ ಜನ ನಿಲ್ಲಿಸಿ ಆನೆಯನ್ನು ಓಡಿಸಿ ಆಮೇಲೆ ಹೋದಂಥ ಪರಿಸ್ಥಿತಿಯಲ್ಲಿ ಇವಾಗ ನಮ್ಮದು ಒಂದೇ ಬೇಡಿಕೆ, ಆನೆಯನ್ನು ಓಡಿಸುವಂಥ ವ್ಯವಸ್ಥೆ ಇಲ್ಲ. ಆನೆಯನ್ನು ಈ ಪ್ರದೇಶದಿಂದ ಹಿಡಿದು ಇನ್ನೊಂದು ಕಡೆಗೆ ವ್ಯವಸ್ಥೆಯನ್ನು ಮಾಡುವಂಥ ದಿನ ಎಟ್ ಟೈಮ್ ಇವತ್ತಿನಿಂದಲೇ ಆ ಕಾರ್ಯ ಆಗಬೇಕು. ಯಾಕಂದರೆ ನಿಮ್ಮ ಡಿ ಎಫ್ ಅವರು ಈಗಾಗಲೇ ನಮ್ಮ ಜನರ ಮುಂದೆ ಆಶ್ವಾಸನೆ ಕೊಟ್ಟಿದ್ದಾರೆ, ಇವತ್ತಿನಲ್ಲಿ ನಾವು ಕಾರ್ಯಾಗಾರಣೆ ಮಾಡ್ತೇವೆ, ಇವತ್ತಿಲ್ಲಿ ನಾವು ಮೊಕ್ಕಾಂ ಹೂಡ್ತೇವೆ, ಕೆಲಸ ಮಾಡ್ತೇವೆ ಅಂತ. ಆ ಕೆಲಸವನ್ನು ಮಾಡಿಸುವಂಥ ವ್ಯವಸ್ಥೆ ಆಗಬೇಕು. ಹಾಗೆಯೇ ನೀವು ಎಷ್ಟು ಪರಿಹಾರ ಕೊಟ್ಟರು ಪ್ರಾಣವನ್ನು ತರಲಿಕ್ಕಾಗಲಿಲ್ಲ, ಆದರೆ ಇನ್ನೂ ಹೋಗುವಂಥ ನಮ್ಮ ಪಾಪದವರ ಈ ಕುಟುಂಬವನ್ನು ರಕ್ಷಿಸುವಂಥ ಕೆಲಸವನ್ನು ತಾವು ನಿಮ್ಮ ಇಲಾಖೆ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯಿಂದ ಮಾಡಬೇಕಂತ ನಮ್ಮ ವಿನಂತಿಗಳು ಅಷ್ಟೇ. ಒಂದು ರಿಕ್ವೆಸ್ಟ್, 5-6 ತಿಂಗಳಿಂದ ಈ ಭಾಗದ ಜನ ಬೇಡಿಕೆ ಇಟ್ಕೊಂಡು ಕಚೇರಿಯಲ್ಲಿ ಹೋಗುವಂತದ್ದು ಮಾಡ್ತಾನೆ ಇದ್ದಾರೆ. ದಿನ ಆನೆಯನ್ನು ಓಡಿಸ್ತೇವೆ ಬಿಟ್ಟರೆ ಬೇರೆ ಏನು ಪರಿಹಾರ ಆಗಲಿಲ್ಲ. ಈ ಭಾಗದ ಜನರ ಬೇಡಿಕೆ ಏನಂತಂದ್ರೆ, ಒಂದ ನಾವು ಮನೆ ಮೇಲೆ ಊರು ಬಿಟ್ಟು ಹೋಗ್ಬೇಕು, ಇಲ್ಲ ಆನೆಯನ್ನು ಶಿಫ್ಟ್ ಮಾಡ್ಬೇಕು. ಆನೆಯನ್ನು ಶಿಫ್ಟ್ ಮಾಡದೇ ಇದ್ರೆ ಅದಕ್ಕೆ ಪರಿಹಾರ ಅಲ್ವೇ ಅಲ್ಲ. ಯಾಕೆಂದ್ರೆ ಎಲ್ಲಾ ಕಡೆ ದಿನ ಒಂದು ನೀವು ಅರಣ್ಯ ಕಾಡಿಗೆ ಹೋಗುವವರ ಮೇಲೆ ಅಟ್ಯಾಕ್ ಮಾಡೋದಿದ್ರೆ ಅದು ಬೇರೆ. ಇದು ಜಮೀನಿಗೆ ಬಂದು ರಸ್ತೆಯಲ್ಲಿ ಹೋಗುವವರಿಗೆ ಪೂರ್ತಿ ಪೇಟೆ ಬದಿಗೆ ತನಕ ಆನೆ ಬರ್ತಾ ಉಂಟು. ಜನಗೆ 7-8 ಆನೆಗಳುಂಟು ಪೂರ್ತಿ. ಈಗ ಜನರಿಗೆ ಈಗ ಡಿಎಫ್ಆರ್ ಒಪ್ಕೊಂಡ್ರು, ಆದರೆ ಒಂದು ಆನೆ ಮೊದಲು ಇತ್ತು, ಈಗ 8 ಆಗಿದೆ. ಒಂದನ್ನು ಶಿಫ್ಟ್ ಮಾಡಿ ಮತ್ತೆ ನಿಲ್ಲಿಸ್ಬೋದು ಅಂತ ಹೇಳೋ ಒಂದು ಭಯ ಇದೆ. 8 ಆನೆ ಅಥವಾ 10 ಆನೆ, ಎಷ್ಟು ಆನೆಗಳಿದೆ ಎಲ್ಲವನ್ನ ಇಲ್ಲಿಂದ ಶಿಫ್ಟ್ ಮಾಡುವಂಥ ಕೆಲಸ ಕಾರ್ಯ ಆಗಬೇಕು. ಜೊತೆಗೆ ಆನೆ ಕಂದಕವನ್ನು ನಿರ್ಮಾಣ ಮಾಡಬೇಕು. ಮತ್ತೆ ಎಲ್ಲೋ ಬಿಟ್ಟು ಆನೆ ಮತ್ತೆ ಬರ್ತದೆ. ಈ ಭಾಗದಲ್ಲಿ ಆನೆ ಕಂದಕ ಇಲ್ಲ. ಈಗ ಜನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೊನ್ನೆಯಿಂದ ಯಾರು ಮನೆಯಲ್ಲಿ ಮಲಗ್ತಾ ಇಲ್ಲ, 5-6 ಮನೆಯವರು ಒಟ್ಟಿಗೆ ಮಲಗುವಂಥ ಸ್ಥಿತಿಯಾಗಿದೆ. ಈಗ ಮೊನ್ನೆಯಿಂದ ಎಲ್ಲರೂ ಯೋಚನೆ ಮಾಡಿರುವಂಥದ್ದು, ನಾವು ಅರಣ್ಯ ಇಲಾಖೆಯ ಕಚೇರಿಯಲ್ಲಿ ಮಲಗುವುದು, ಇನ್ನೂ ನಮಗೆ ನಮ್ಮ ನಮ್ಮ ಮನೆಯಲ್ಲಿ ಮಲಗುವ ಸ್ಥಿತಿ ಇಲ್ಲ ಅಂತ ಹೇಳುವಂಥದ್ದು ಅವರ ಅಭಿಪ್ರಾಯ ಇತ್ತು. ಆವಾಗಲೇ ನಾವು ಹೇಳಿದೆವು, ಯಾರಾದರೂ ಸಾಯದ ನೀವು ಬರೋದಿಲ್ವ ಅಂತ ಕೇಳಿದೆ. ಇವತ್ತು 2 ಜೀವ ಹೋಗಿದೆ. ದಯವಿಟ್ಟು ಇನ್ನಾದರೂ ಮುಂದಿನ ಇಲ್ಲಿ ಯಾರು ಊರಲ್ಲಿದ್ದಾರೆ ಅವರನ್ನು ಬದುಕುವುದಕ್ಕೆ ಅವಕಾಶ ಮಾಡಿಕೊಡಿ. ಬೇರೆ ನಾವು ಏನು ಬೇಡಿಕೆ ಇಡುದಿಲ್ಲ, ನಮಗೆ ಅವರಿಗೆ ಪರಿಹಾರ ಕೊಡಿ, ಜಾಬ್ ಕೊಡಿ, ಅದು ಯಾರು ಯಾವುದನ್ನು ನಾವು ಕೇಳುವುದಿಲ್ಲ. ಕಾನೂನು ಪ್ರಕಾರ ಏನಿದೆ ಅದನ್ನು ಕೊಡಿ. ಈ ಆನೆಯನ್ನು ಶಿಫ್ಟ್ ಮಾಡೋದಕ್ಕೆ ತಾವು ಇವತ್ತಿಂದ ಈಗಲೇ ಕೆಲಸ ಕಾರ್ಯಗಳಾಗಬೇಕು. ಸಂಪರ್ಕ ಇರ್ತಕ್ಕಂಥ 7 ಗ್ರಾಮದಿಂದ ಕಳೆದ 2 ವರ್ಷದಿಂದ ಆನೆ ಹಾವಳಿದೆ. ಕಳೆದ ನೂಚು ಭಾರತದಲ್ಲಿ ಹಲವಾರು ಜನರ ತೋಟಕ್ಕೆ ನುಗ್ಗಿ ಪಾಪ ಅವರು ಎಷ್ಟೋ ಅರ್ಜಿ ಕೊಟ್ಟದ್ದು ಪಂಚಾಯತಿಗೆ ಕೊಟ್ಟು ಪಂಚಾಯತಿಂದ ಮನವಿ ಮಾಡಿ ಪಂಚಾಯತ್ ಮೀಟಿಂಗ್ಗಳಲ್ಲಿ 5 ಗ್ರಾಮದ ಪಂಚಾಯತ್ ಮೀಟಿಂಗ್ ನಿರ್ಣಯ ಮಾಡಿ ಕಳಿಸಿದ್ರು. ಯಾರು ಇದಕ್ಕೆ ವ್ಯವಸ್ಥೆ ಇಲ್ಲ ಸರ್. ಆದ ಕಾರಣ ಒಂದಾದ್ರು, ಎರಡನೇದಾಗಿ ಕಳೆದ ವರ್ಷ ಮತ್ತೆ ಮುಂಚಿನ ವರ್ಷ ಆನೆ ಕಾರಿಡಾರ್ ಅಂತೇಳಿ ಕೆಲವರು ತೆಗ್ದಿದ್ದಾರೆ. ತೆಗ್ದದ್ದು ಅಂತೇಳಿದರೆ ನಾವು ಮರ್ಕರ ಕೋಟ್ಕೊಂಡಲ್ಲಿ ಸೋಮರಪೇಟೆ ನೋಡುವಾಗ 6.5 ಫೀಟು ಆಗಲ್ಲ, 6 ಫೀಟು ಗುಂಡಿದೆ. ಇಲ್ಲಿ ಬರೀ 2.5 ಫೀಟು 2 ಫೀಟು ಇಟ್ಟಿದ್ದಾರೆ. ಮಕ್ಕಳು ದಾಟಿ ಹೋಗುವಂಥದ್ದು ಅದು ಏನು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಇದೇ ಇಲ್ಲಿ ನೋಡಿ, ಓ ಇಲ್ಲಿಂದ 1/2 ಕಿಲೋಮೀಟ್ರು ಅಲ್ಲಿವರೆಗೂ ಮಾಡಿದ್ದಾರೆ, ಮತ್ತು ಇದನ್ನು ಬಿಟ್ಟಿದ್ದಾರೆ. ಒಂದು ಎರಡನೇದಾಗಿ ರಸ್ತೆಗಳಿದೆ, ಕೆಲವು ರಸ್ತೆಗಳನ್ನು ಅಡ್ಡ ಮಾಡಿದ್ದಾರೆ. ಜನರಿಗೆ ಕೇಳಿದ ಮೇಲೆ ಮತ್ತೆ ಮುಚ್ಚಿಕೊಡ್ತಾರೆ. ರಸ್ತೆಯ 5-5 ಮೀಟರ್ ಬಿಟ್ಟು ನೀವು ಆನೆ ಕಾರ್ಡವ್ರು ತೆಗಿರಿ. ಮತ್ತು ಪ್ರಪ್ರಥಮವಾಗಿ ಇವರು ಕೃಷ್ಣ ಶೆಟ್ಟಿ ಹೇಳಿದಾಗೆ ಇವತ್ತಿನಿಂದ ಆಗ ಡಿ ಎಫ್ ಹೇಳಿದರು, ದಯಮಾಡಿ ಮೈಸೂರಿನ ಆನೆ ತರಿಸಿ, ಎಲ್ಲಿಂದ ಬೇಕು ತರಿಸಿ, ಜೀವಂತ ಆನೆ ತಂದು ಇದನ್ನು ಹಿಡಿಯುವಂಥ ಒಂದು ಕೆಲಸ ತಾವು ಮಾಡಬಹುದು. ಬೆಳಿಗ್ಗೆಯಿಂದ 7 ಗಂಟೆಯಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ಬಂದವರಲ್ಲಿ ನಾವು ಸಮಾಧಾನ ಮಾಡಿಕೊಂಡಿದ್ದು, ಇಲ್ಲದಿದ್ದರೆ ಏನಾಗ್ತಿತ್ತು ಇಲ್ಲಿ ಬೇರೆ ಕಡೆ ಆಗಿ ಅಂದರೆ
ಏನೇ ಏನೆಲ್ಲ ಘಟನೆಗಳು ನಡೆದು ಹೋಗ್ತಿತ್ತು ಕೂಡ ಎರಡು ಮಾಡಿ ಇದಾಗಿದೆ, ಆದದ್ದು ಆಗಿ ಹೋಯ್ತು. ಇನ್ನು ಉಳಿದವರಿಗೆ ರಕ್ಷಣೆ ಕೊಡಬೇಕಾದ್ದು ನಮ್ಮ ಇದು. ಆದ ಕಾರಣ ತಾವು ತಕ್ಷಣದ ಈಗ ಡಿ ಎಫ್ ಓ ಸಾಹೇಬರು ಹೇಳಿದ್ರು, ಆದರೂ ಕೂಡ ಅದು ಇವರು ಕೃಷ್ಣ ಹೆಟ್ಟರು ಹೇಳಿದಾಗೆ ಈ ಎಲ್ಲ ಆನೆಗಳನ್ನು ಇಲ್ಲಿಂದ ಶಿಫ್ಟ್ ಮಾಡುತ್ತಂತ. ಅದು ಟೆಂಪರರಿ ಅಲ್ಲ, ಶಾಶ್ವತವಾದ ಪರಿಹಾರ, ಶಾಶ್ವತವಾದ ಪರಿಹಾರವನ್ನ ಕೊಡುವ ಹಾಗೆ. ಯಾಕೆಂತ ಹೇಳಿದ್ರೆ ಈಗ ಆನೆ ಕಾರಿಡಾರ್ ಮಾಡಿ ಏನು ಇಲ್ಲಿ ಸುಖ ಇಲ್ಲ, ಅದು ಏನು ಪ್ರಯೋಜನ ಆಗುದಿಲ್ಲ. ಕಂದಕ ಮಾಡಿ ಏನು ಪ್ರಯೋಜನ ಆಗುದಿಲ್ಲ. ಆದ ಕಾರಣ ತಾವುಗಳು ಈಗ ಇಲ್ಲಿಗೆ ಬಂದಿದ್ರಿ, ಬಹಳಷ್ಟು ನಮಗೆ ನಿಮಗೆ ಕೃತಜ್ಞತೆ ಹೇಳ್ತೀವಿ ನಾವು. ಆದ್ರೆ ನೀವು ಅದರ ಪರಿಹಾರವನ್ನು ಕೂಡ ಕೂಡಲೇ ಮಾಡಿ ಇದನ್ನ ಇಲ್ಲಿಂದ ಬಿಡುಗಡೆ ಮಾಡುವ ಹಾಗೆ ಒಂದು ಕೆಲಸ ಒಮ್ಮೆ ಮಾತಾಡಿ ಮಾತಾಡಲು ಅವಕಾಶ ಉಂಟು, ನಿಮಗೆ ಅವಕಾಶ ಉಂಟು. ಅಂತ ಮಾತಾಡ್ತಾರೆ.
ಅವರಿಂದ ಎಂತ ಉತ್ತರ ಸಿಗ್ತಾರೆ ನೋಡೋಣ. ಪರಿಹಾರಕ್ಕೆ ಅವರು ಮತ್ತು ಡಿಎಫ್ ಅವರು ಇದ್ದಾರೆ. ಗಲ್ರೆ ಮಾಡಿದ್ರೆ ನಮ್ದು ಏನ್ ನಡೆಯಲ್ಲ. ಸ್ವಲ್ಪ ಈ ಕಡೆ ತಿರುಗಿ ಸರ್, ಸರ್ ಸ್ವಲ್ಪ ಈ ಕಡೆ ತಿರುಗಿ, ಸ್ವಲ್ಪ ಈ ಕಡೆ ತಿರುಗಿ. ಮೀಡಿಯಾದವರೆಲ್ಲ ಈ ಕಡೆ ಇದ್ದಾರೆ. ರಂಜಿತ ಮಾಡ್ಲಿಕ್ಕೆ ಈಗಾಗಲೇ ನಾನು ಆದೇಶ ಆನೆಗಳಿಗೆ ಕೂಡ ಪರ್ಮಿಷನ್ ಸಿಗಲಿ, ಆನೆಗಳನ್ನು ಚೂಸ್ ಮಾಡ್ಲಿಕ್ಕೆ ಹೇಳಿ. ಮೂರನೇದಾಗಿ ತಾವು ಹೇಳಿದ್ರು ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಏನು ರೈತಾಪಿ ಜನ ಇದೆ, ರೈತಾಪಿ ಜನ ಅವರ ಒಂದು ವರ್ಗ ಜಾಗದಲ್ಲಿ ವ್ಯವಸಾಯ ಮಾಡಿಕೊಂಡು ಬರ್ತಾರೆ ಮತ್ತು ಸ್ಥಳೀಯವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಹಣ್ಣು ಸೊಪ್ಪು ರೆಂಬೆ ಕೊಂಬೆ ಗೊಬ್ಬರದ ವಿಚಾರವಾಗಿ ನಮ್ಮ ರೈತಾಪಿ ಜನ ಕಾಡಲ್ಲಿ ಜನ ಅವರು ಹೋಗಿ ಬರೋದು ಸಹಜ. ಅವರುಗಳ ಮೇಲೆ ಯಾವುದೇ ಕಾರಣಕ್ಕೂ ವಿಡಿಯೋ ಆಗಲಿ ಆರ್ ಎಫ್ ಒ ಆಗಲಿ ಎಸಿಎಫ್ ಆಗಲಿ ಡಿಎಫ್ಒ ಆಗಲಿ ಅಥವಾ ಇನ್ನಿತರ ಆಗಲಿ ಯಾರೂ ಕೂಡ ಕೇಸ್ ಬುಕ್ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಒಂದು ವೇಳೆ ಕೇಸ್ ಆಗಿದ್ರೆ ಈ ಕೂಡಲೇ ಅದನ್ನ ಹಿಂಪಡೀಲಿಕ್ಕೆ ಆದೇಶ ಮಾಡಿದ್ದಾರೆ. ಮೂರನೇದಾಗಿ ನಮ್ಮ ರೈತಾಪಿ ಜನ ಕಾಡಲ್ಲಿರ್ತಕ್ಕಂಥ ಹಣ್ಣನ್ನ ತಗೊಳ್ಳಿಕ್ಕೆ ಹೋಗ್ತಾರೆ, ಎಲೆ ತಗೋತಾರೆ, ಸೊಪ್ಪು ತಗೋತಾರೆ, ಅಲ್ಲಿರ್ತಕ್ಕಂಥ ಬೇರು ಕಾಂಡ ಹೂವು ಈ ಥರ ತಗೊಳ್ತಾರೆ. ಇದೆಲ್ಲದಕ್ಕೂ ಕೂಡ ಕಾಡಿನ ಮಧ್ಯಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ರೈತಾಪಿ ಜನಕ್ಕೆ ಅವಕಾಶ ಉಂಟು. ಸೊ ಅದ್ರ ಮೇಲೆ ಯಾರೋ ಒಬ್ಬ ಪಿ ಡಿ ಒ ಮಾಡಿರ್ತಕ್ಕಂಥ ಏನು ಕೆಲಸ ಇದೆ ಅದನ್ನ ಇಮ್ಮಿಡಿಯೇಟ್ ಆಗಿ ಆ ಕೇಸನ್ನ ಹಿಂಪಡಲಿಕ್ಕೆ ನಾನು ಆದೇಶ ಮಾಡ್ತೀನಿ. ಇನ್ ಮುಂದೆ ಆ ರೀತಿಯ ಸಮಸ್ಯೆಗಳಾಗದಾಗೆ ಜಿಲ್ಲಾ ಪಂಚಾಯತ್ ಸಿಒ ಇರ್ಬೋದು ಅಥವಾ ಡಿ ಸಿ ಎಫ್ ನಮ್ಮ ದಿನೇಶ್ ಇಬ್ಬರಿಗೂ ನಾನು ಆದೇಶ ಮಾಡಿಸ್ಕೊಡ್ತೀನಿ. ನಮ್ಮ ರೈತಾಪಿ ಜನಕ್ಕೆ ಕಾಡಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನ ಏನಿದ್ದಾರೆ, ಇವರು ಎಲೆ ಹಣ್ಣು ಕಾಂಡ ಬೇರು ಸೊಪ್ಪು ಇವುಗಳನ್ನ ತಗೊಳ್ಳುವಂತಹ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ತೊಂದರೆ ಕೊಡ್ತಕ್ಕಂಥದ್ದು ಕೇಸ್ ಆಗ್ತಕ್ಕಂಥದ್ದು ಇದು ಸಲ್ಲದು, ಮಾಡಬಾರ್ದು. ಸೊ ನಾವು ಕೂಡ ಒಂದು ಹಳ್ಳಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ಯಾವ್ದಾರ ಮರದಲ್ಲಿ ಎಲೆಯನ್ನ ತಗೋತೀರಿ, ಸೊಪ್ಪನ್ನ ತಗೋತೀರಿ, ಹಣ್ಣನ್ನ ತಗೋತೀರಿ, ಹೂವನ್ನ ತಗೋತೀರಿ, ಕಾಂಡವನ್ನ ತಗೋತೀರಿ, ಬೇರನ್ನ ತಗೋತೀರಿ, ಅದ್ರ ಮೇಲೆ ಕೇಸ್ ಆಗ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಅದನ್ನು ವಿಚಾರ ಮಾಡಿಸ್ತೀನಿ, ನಾನೇ ಆದೇಶ ಮಾಡ್ಕೊಡ್ತೀನಿ. ಒಂದು ನಿಮ್ಮ ಡಿ ಸಿ ಎಫ್ ಆದೇಶ ಮಾಡ್ತೀನಿ, ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆದೇಶ ಮಾಡ್ತೀನಿ. ಮೂರನೇದಾಗಿ ಈಗ ಏನು ಸರ್ಕಾರದ ವತಿಯಿಂದ ಆ ನಮ್ಮ ಪಾಪ ಜೀವ ಜೀವ ಇದೆ, ಅದು ನಿಮ್ಮ ಅಣ್ಣ ಇರ್ಬೋದು, ನಮ್ಮ ಅಣ್ಣ ಇರ್ಬೋದು, ನಿಮ್ಮ ತಂಗಿ ಇರ್ಬೋದು, ನಮ್ಮ ತಂಗಿ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ. ಅದು ನಾನೇ ಮಾತಾಡಲಿ ನೀವೇ ಮಾತಾಡಲಿ ಅವರೇ ಮಾತಾಡಲಿ ಅದಕ್ಕೆ ನಾವು ತಂದುಕೊಂಡಕ್ಕೆ ದೇವ್ರ ಕೈಯಲ್ಲಿ ಮಾಡಿ ನಿಮ್ಮ ಕೈಗೆ ಸಾಧ್ಯ. ಆ ವಿಚಾರವಾಗಿ ನನಗೆ ಕೂಡ ಒಂದು ಹೆಣ್ಣು ಮಗು ಮದುವೆ ಆಗಿ ಬಿಡ್ತಾ ಇದ್ದೀವಿ,
ನಿಮಗೆ ಕಾಡಿನಿಂದ ಈಗ ಅವರು ಹೇಳುದು ನಮ್ದು ಏನು ಹೇಳ ಕಂದಕ ನಿರ್ಮಾಣ ಒಂದು ವೇಳೆ ಕಂದಕ ನಿರ್ಮಾಣ ಈಗ ಅದೇ ನಾಲ್ಕನೇದಾಗಿ ತಾವು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು ಒಬ್ಬ ನಮ್ಮ ಹಿರಿಯರು ಕಂದಕವನ್ನು ನಿರ್ಮಾಣ ಮಾಡುವಾಗ ಕಂದಕದ ಅಗಲ ಎಷ್ಟಿರಬೇಕು ಉದ್ದ ಎಷ್ಟಿರಬೇಕು ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಇಲ್ಲಿ ರಸ್ತೆಯಿಂದಿರುವ ರಸ್ತೆ ಪಕ್ಕದಲ್ಲೇ ಕಂದಕ ಮಾಡಿದ್ರೆ ನಾವು ನಮ್ಮ ಜನನೇ ಬಿದ್ದೋಗ್ಬಿಡ್ತಾರೆ ರಸ್ತೆಯಿಂದ ಸ್ವಲ್ಪ ದೂರದಲ್ಲಿ ಅಲ್ಲಿ ಸೈಂಟಿಫಿಕ್ ಆಗಿ ಕಂದಕ ಎಷ್ಟು ಅಗಲ ಇರಬೇಕು ಎಷ್ಟು ಆಳ ಇರಬೇಕು ಆ ಕಂದಕ ಮಾಡಿ ನೀವು ಈಗ ಆದೇಶ ಮಾಡ್ತೀವಿ. ಸೊ ನಿಮ್ಮಗಳ ರಕ್ಷಣೆಗೆ ನನಗೆ ಆ್ಯಕ್ಚುಲಿ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದೆ ತಾವು ಕೂಡ ಈ ಸಂಬಂಧ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ನೀವು ಗ್ರಾಮ ಪಂಚಾಯತ್ಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ಪಿಡಿಒಗೆ ಕೊಟ್ಟಿರ್ತಕ್ಕಂಥದ್ದು ಆರೋಪಿಗಳು ಕೊಟ್ಟಿರೋದು ಇಲ್ಲಿವರೆಗೂ ನನ್ನ ಗಮನಕ್ಕೆ ಬಂದಿದೆ. ನನ್ನ ಗಮನಕ್ಕೆ ಬಂದಿದೆ ಈಗ ನನ್ನ ಗಮನಕ್ಕೆ ಬಂದಿದೆ ನಾನೇ ಬಂದಿದ್ದೀನಿ. ಸೊ ಇಲ್ಲಿ ಕಂದಕಾಗಬೇಕು ಅದು ಸರ್ಕಾರದ ಆಗುವಂಥ ಅರಣ್ಯ ಇಲಾಖೆ ಆಗುವಂಥ ಕಾಡು ಆನೆಗಳು ಎಲ್ಲೆಲ್ಲಿ ಇದ್ದಾವೋ ಅಲ್ಲಿ ತೊಂದರೆ ಆಗಲಿ ನಿರ್ಮಾಣ ಮೂರನೇದಾಗಿ ಇಲ್ಲಿ ಸ್ಥಳೀಯವಾಗಿ ತಾವುಗಳು ಏನು ಹಣ್ಣು ಎಲೆ ಸೊಪ್ಪು ಬೇರು ಕಾಂಡ ತೆಗಿಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ನಿಮಗೆ ತೊಂದರೆ ಮಾಡಿದಾಗೆ ನಾನು ಆದೇಶ ಮಾಡ್ತೇನೆ. ಐದನೇದಾಗಿ ಈಗಾಗಲೇ ಈಗಾಗಲೇ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಆಗಿದೆ ಅದನ್ನು ವಿಚಾರಣೆ ಮಾಡಲಿಕ್ಕೂ ಆದೇಶ ಮಾಡಿ. ಸೊ ಆ ಹೆಣ್ಣುಮಗುಗೆ ಪಾಪ ನನಗೆ ನೋಡಿ ಬೇಸರ ಆಯ್ತು. ಆ ಹೆಣ್ಣುಮಗುಗೆ ನಾನು ಇಲ್ಲದಲ್ಲಿ ಪಾಪ ಮದುವೆ ಆಗಿ ನನ್ಗೆ ಗೊತ್ತಾಯ್ತು ಬೇಸರ ಆಯ್ತು. ಇರೋದು ಒಂದೇ ಹೆಣ್ಮಗು ಅದು ಇಲ್ಲದಲ್ಲಿ ಮದುವೆ ಆಗಿದೆ ಪಾಪ ಆ ಮಗುಗೆ ನಾನು ಹೇಳಿದ್ದೀನಿ ಕರ್ನಾಟಕದಲ್ಲಿ ಏನಿದೆಯೋ ಅದಕ್ಕೆ ನಾನು ಈಗ ಉದ್ಯೋಗ ಕಲಿಸ್ಕೊಡ್ತೀನಿ ಕಲಿಸ್ಕೊಡ್ತೀನಿ. ಎರಡನೇದು ಸರ್ಕಾರಿ ಉದ್ಯಮಕ್ಕೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಕೊಡಬೇಕಾದ ಅಪಾಯಿಂಟ್ ಮಾಡಿದ್ವಿ. ನಾಳೆಯಿಂದನೇ ಆ ಮಗುಗೆ ಏನು ಉದ್ಯೋಗ ಬೇಕು ಅಂದ್ರೆ ನನ್ನ ಹಂತದಲ್ಲಿ ನಾನು ಮಾಡ್ಕೊಡ್ತೀನಿ. ಅವರ ಹಿರಿಯರನ್ನು ನೋಡ್ಬೇಕಲ್ಲ ಮಂಗಳೂರಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಕೆಲಸ ಮಾಡ್ತಾರೋ ಸುತ್ತೂರಿಗೆ ಕೆಲಸ ಮಾಡ್ತಾರೋ ಸುಬ್ರಹ್ಮಣ್ಯ ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ಆಗಿ ಸುಬ್ರಹ್ಮಣ್ಯದಲ್ಲೇ ಕೆಲಸ ಅವರು ಇಬ್ರು ಸತ್ತಿದ್ದಾರೆ ಇಬ್ಬರ ಬಗ್ಗೆನು ಕೂಡ ನಾವು ಯೋಚನೆ ಮಾಡ್ತೇವೆ. ಇವತ್ತು ಅಧಿಕಾರಿಗಳು ರಾಜ್ಯಕ್ಕೆ ಇವತ್ತು ಮಾತಾಡಬಹುದು ನಾಳೆ ಇರುವುದಿಲ್ಲ. ನಾವೇ ಗ್ರಾಮಸ್ಥರು ಇರ್ಬೇಕು ಇಲ್ಲಿ ಏನಂತ ಹೇಳಿ ಅವರು ಮತ್ತೆ ಇಷ್ಟ ಕರೆಯಲ್ಲಿ ಗೊತ್ತಿಲ್ಲ ಬಿಸಿಆರ್ ಗೊತ್ತಿಲ್ಲ ಅಂತ ಹೇಳ್ತಾರ ಅವರು ಕಂಪ್ಲೇಂಟ್ ಕೊಡಲಿಲ್ಲ ತಿಳಿಸಲಿಲ್ಲ ಅಂತ ಹೇಳಿ ಯಾಕೆ ತಿಳಿಸಲಿಲ್ಲ ಅಂತ ನಾವು ಎಷ್ಟು ಸಲ ಹೇಳಿದ್ದೇವೆ ನಿಮಗೆ ಎಷ್ಟು ಸಲ ಹೇಳಿದ್ದೇವೆ ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ದೇವೆ ಯಾಕೆ ನಮ್ದು ಇವಾಗ ಬೇಕಾ ನಿಮಗೆ ಮೊದಲು ನಮ್ದು ಇವಾಗ ಬೇಕಾ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ